ನಿತ್ಯಾನಂದನಿಗೆ ಒಂದು ನ್ಯಾಯ ಹಾಗೆ ಜಾರಕಿಹೊಳಿಗೆ ಒಂದು ನ್ಯಾಯನ ಎನ್ನುವಂತ ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ ಇಲ್ಲಿ ವಿಪಕ್ಷದವರು ಹಾಗೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ನಿತ್ಯಾನಂದನ ಒಂದು ಸಂದರ್ಭದಲ್ಲಿ ರೇಪ್ ಕೇಸ್ ಅಂತ ಹೇಳಿಬಿಟ್ಟು ಕೇಳಿ ಬಂದ ತಕ್ಷಣ ಆತನ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಹಾಗೆ ತನ್ನನ್ನ ಬಳಸಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಆರೋಪ ಮಾಡಲಾಗ್ತಾ ಇದೆ ನಿತ್ಯಾನಂದನಿಗೆ ಒಂದು ನ್ಯಾಯ ಹಾಗೆ ಜಾರಕಿಹೊಳಿಗೆ ಒಂದು ನ್ಯಾಯನ ಯಾಕೆ ಈ ರೀತಿಯಾಗಿ ನಿತ್ಯಾನಂದ ರೇಪ್ ಕೇಸ್ ಆರೋಪ ಕೇಳಿ ಬಂದ ಕೂಡಲೇ ಆತನ ವಿರುದ್ಧ ಕೇಸ್ ಅನ್ನುವಂತದ್ದು ದಾಖಲಾಗುತ್ತೆ ಆದರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಈ ರೀತಿಯಾದಂತ ನಿರ್ಲಕ್ಷ್ಯವನ್ನ ಯಾಕೆ ವಹಿಸಲಾಗ್ತಾ ಇದೆ ಯುವತಿ ಆರೋಪ ಮಾಡಿದ್ರು ಕೂಡ ರಮೇಶ್ ವಿರುದ್ಧ ಎಫ್ಐಆರ್ ಅನ್ನುವಂತದ್ದು ದಾಖಲಾಗಿಲ್ಲ ತನ್ನನ್ನ ಬಳಸಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಆ ಸಿಡಿ ಲೇಡಿ ಪದೇ ಪದೇ ಒಂದು ವಿಡಿಯೋದಲ್ಲಿ ಹೇಳ್ತಾಳೆ ಆ ವಿಡಿಯೋದಲ್ಲಿ ಹೇಳಿದ್ರೂ ಕೂಡ ಯಾವುದೇ ರೀತಿಯಾದಂತ ಕೇಸ್ ದಾಖಲಾಗಲ್ಲ ರೇಪ್ ಕೇಸ್ ನಡಿ ಎಫ್ಐಆರ್ ಹಾಕಬೇಕಿತ್ತಲ್ಲ ಯಾಕೆ ಇನ್ನೂ ಕೂಡ ಎಫ್ಐಆರ್ ಅನ್ನುವಂತದ್ದು ದಾಖಲಾಗಿಲ್ಲ ಎಫ್ಐಆರ್ ದಾಖಲಿಸೋದಕ್ಕೆ ಮೀನಾ ಮೇಶವನ್ನ ಯಾಕೆ ಇಣಿಸಲಾಗ್ತಾ ಇದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಕಾನೂನು ಏನಾದರೂ ಇದೆಯಾ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳಲಾಗುತ್ತೆ ಪೊಲೀಸರ ತಾರತಮ್ಯ ಧೋರಣೆ ವಿರುದ್ಧ ಈಗ ಜನರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಿರ್ಭಯಾ ಕೇಸ್ ನಡಿ ಕೇಸ್ ದಾಖಲಿಸಬೇಕಲ್ವಾ ಅನ್ನುವಂತ ಪ್ರಶ್ನೆಯನ್ನ ಜನರೆಲ್ಲರೂ ಕೇಳ್ತಾ ಇದ್ದಾರೆ ರೇಪ್ ಕೇಸ್ ನಡಿ ಎಫ್ಐಆರ್ ಹಾಕಬೇಕಲ್ವಾ ಅನ್ನುವಂತದ್ದು